ಇವತ್ತಿನ ಊಟದ ವಿಚಾರ ಹೇಳ್ಬಿಡ್ತೀನಿ ಕೇಳಿ. ಇದನ್ನ ಹಬ್ಬಕ್ಕೆ ಉಪಯೋಗಿಸ್ತಾರೆ. ಬೇವು ನಮ್ಮ ಜೀವನದ ಕಷ್ಟಗಳನ್ನ ಸೂಚಿಸುತ್ತೆ, ಬೆಲ್ಲ ಸಿಹಿ ಮತ್ತು ಸಂತೋಷನ ಸೂಚಿಸುತ್ತೆ, ಉಪ್ಪು ಆಸಕ್ತಿನ ಸೂಚಿಸುತ್ತದೆ, ಅದನ್ನ ಬೇಡ ಅನ್ನೋ ಹಾಗೆ ಇಲ್ಲ, ಹುಣಸೆ ಹಣ್ಣು ಸವಾಲುಗಳನ್ನ ಸೂಚಿಸುತ್ತದೆ, ಮಾವು ಆಶ್ಚರ್ಯ ಮತ್ತು ಮಿಶ್ರ ಭಾವನ ಸೂಚಿಸುತ್ತದೆ, ಮೆಣಸಿನ ಪುಡಿ ನಮ್ಮ ಕೋಪನ ಸೂಚಿಸುತ್ತದೆ. ಈ ಅಭಿರುಚಿಗಳನ್ನ ನಾವು ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೋತೀವಲ್ಲ, ಹಾಗೆ ಇದನ್ನ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋಣ. ಇಷ್ಟೇ ಸಿಂಪಲ್ಲು. ನಿಮ್ಮೆಲ್ಲರ ಜೀವನ ಸುವರ್ಣವಾಗಿರಲಿ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಕಾರ್ಯಕ್ರಮ ನೋಡಿ. ನೆನಪಿರಲಿ, ಹೊಸತನಕ್ಕೆ ಹೊಸ ಹೆಸರು ಸ್ಟಾರ್ ಸುವರ್ಣ.